ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆದೇಶ ಸಂಧಿ ಅಂದರೆ ಏನು ಆದೇಶ ಸಂಧಿಗೆ ಸಂಬಂಧಪಟ್ಟಂತೆ ಮೂವತ್ತು ಪದಗಳ ಉದಾಹರಣೆಯನ್ನು ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಆದೇಶ ಸಂಧಿ ಅಂದರೆ ಏನು ಉತ್ತರ ಪದದ ಆದಿಯಲ್ಲಿರ್ತಕ್ಕಂತಹ ಕಥಾಪ ವ್ಯಂಜನಗಳಿಗೆ ಕ್ರಮವಾಗಿ ಗಾದಾಪ ವ್ಯಂಜನಗಳು ಆದೇಶವಾಗುವುದು ಇದನ್ನು ಆದೇಶ ಸಂಧಿ ಅಂತ ಕರೀತಾರೆ ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ ಬ ಮ ವ್ಯಂಜನಗಳಿಗೆ ವಾಕಾರ ಕೂಡ ಆದೇಶ ಆಗುತ್ತೆ ಬನ್ನಿ ಅಂತಹ ಆದೇಶ ಸಂಧಿ ಪದಗಳನ್ನು ನೋಡೋಣ ಮೊದಲನೇ ಪದವನ್ನು ನನಗೆ ಹಳ ಪ್ಲಸ್ ಕನ್ನಡ ನೋಡಿ ಹಳ ಪ್ಲಸ್ ಕನ್ನಡ ಪದವನ್ನು ಕೂಡಿಸಿ ಬರೆದಾಗ ಹಳಗನ್ನಡ ಆಗುತ್ತೆ ಹಳಗನ್ನಡ ಇಲ್ಲಿ ಆದೇಶ ಆಗಿರೋದು ಯಾವುದು ಅಂದರೆ ಕಕಾರಕ್ಕೆ ಗಕಾರ ಆದೇಶ ಆಗಿದೆ ಕಕಾರಕ್ಕೆ ಗಕಾರ ಆದೇಶ ಆಗಿದೆ ಯಾವ ರೀತಿ ಅನ್ನೋದನ್ನ ನಾವು ನೋಡಿದ್ರೆ ಸೂತ್ರದ ಪ್ರಕಾರ ಉತ್ತರದಲ್ಲಿರ್ತಕ್ಕಂತಹ ಕ ವ್ಯಂಜನಾಕ್ಷರಕ್ಕೆ ಇಲ್ಲಿ ಗ ಅಕ್ಷರ ಆದೇಶವಾಗಿ ಬಂದಿದೆ ಉತ್ತರ ಪದದ ಆದಿಯಲ್ಲಿರತಕ್ಕಂತಹ ಉತ್ತರ ಪದ ಇದು ಉತ್ತರ ಪದದ ಆದಿಯಲ್ಲಿರ್ತಕ್ಕಂತಹ ಕಕಾರಕ್ಕೆ ಗಾಕಾರ ಆದೇಶವಾಗಿ ಬಂದಿದೆ ಕಕಾರಕ್ಕೆ ಗಾಕಾರ ಆದೇಶವಾಗಿ ಬಂದಿದೆ ಆದ್ದರಿಂದ ಇದೊಂದು ಆದೇಶ ಸಂಧಿ ಪದ ಆಗಿದೆ ಎರಡನೇ ಪದವನ್ನು ನೋಡಿ ಎರಡನೇ ಪದ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ಪ್ಲಸ್ ತಾವರೆ ಪದವನ್ನು ಕೂಡಿಸಿ ಬರೆದಾಗ ಬೆಟ್ಟ ದಾವರೆ ಇಲ್ಲಿ ನೋಡಿ ಬೆಟ್ಟ ಪ್ಲಸ್ ತಾವರೆ ಪದವನ್ನು ನಾವು ಕೂಡಿಸಿ ಬರೆದಾಗ ಬೆಟ್ಟ ದಾವರೆ ಅಂತ ಆಗುತ್ತೆ ಇಲ್ಲಿ ತಾಕಾರಕ್ಕೆ ದಾಕಾರ ಆದೇಶವಾಗಿದೆ ಉತ್ತರ ಪದದ ಆದಿಯಲ್ಲಿ ಅಂದರೆ ಮೊದಲಲ್ಲಿರತಕ್ಕಂತಹ ತಾಕಾರಕ್ಕೆ ದಾಕಾರ ಆದೇಶವಾಗಿದೆ ಅದರಿಂದ ಇದೊಂದು ಆದೇಶ ಸಂಧಿ ಪದ ಆಗಿದೆ ನಂತರದ ಪದ ನೋಡೋಣ ಮೂರನೇದು ಕಣ್ ಪ್ಲಸ್ ಪನಿ ಕಣ್ ಪ್ಲಸ್ ಪನಿ ಕಂಬನಿ ಪದವನ್ನು ಜೋಡಿಸಿ ಬರೆದಾಗ ಕಂಬನಿ ನೋಡಿ ಕಣ್ ಪ್ಲಸ್ ಪನಿ ಕಂಬನಿ ಇಲ್ಲಿ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದಿದೆ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದಿದೆ ನಾವು ಸೂತ್ರದ ಪ್ರಕಾರ ನೋಡಿದಾಗ ಕಾತಾಪ ವ್ಯಂಜನಗಳಿಗೆ ಗಾದಾಬ ವ್ಯಂಜನಗಳು ಆದೇಶವಾಗಿ ಬರುವಂತಹದನ್ನು ನಾವು ಆದೇಶ ಸಂಧಿ ಅಂತ ಕರಿತೀವಿ ನಾಲ್ಕನೇ ಪದವನ್ನು ನೋಡೋಣ ನಾಲ್ಕನೇ ಪದ ಮಳೆ ಪ್ಲಸ್ ಕಾಲ ಪದ ಕೂಡಿಸಿ ಬರೆದಾಗ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಕಾಕಾರಕ್ಕೆ ಗಾಕಾರ ಆದೇಶವಾಗಿರೋದನ್ನು ನೋಡ್ತೀವಿ ಕಕಾರಕ್ಕೆ ಗಾಕಾರ ಆದೇಶವಾಗಿದೆ ಅದೇ ರೀತಿ ನಾ ಐದನೇ ಪದವನ್ನು ನೋಡೋಣ ಮೈ ಪ್ಲಸ್ ತೋರು ಮೈ ಪ್ಲಸ್ ದೋರು ಪದವನ್ನು ಕೂಡಿಸಿ ಬರೆದಾಗ ಮೈ ದೋರು ನೋಡಿ ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿದೆ ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿದೆ ನಂತರದ ಪದ ನೋಡೋಣ ಆರನೇದು ಬೆನ್ ಪ್ಲಸ್ ಪತ್ತು ಕೂಡಿಸಿ ಬರೆದಾಗ ಬೆಂಬತ್ತು ಬೆಂಬತ್ತು ಇಲ್ಲಿ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದಿದೆ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದಿದೆ ನಂತರದ ಪದ ಏಳನೇ ಪದವನ್ನು ನೋಡೋಣ ಮೆಲ್ ಪ್ಲಸ್ ಮಾತು ಮೆಲ್ ಪ್ಲಸ್ ಮಾತು ಮೆಲ್ವಾತು ಇಲ್ಲಿ ಮಾಕಾರಕ್ಕೆ ವಾಕಾರ ಆದೇಶವಾಗಿ ಬಂದಿದೆ ಮಾಕಾರಕ್ಕೆ ವಾಕಾರ ಮಾಕಾರಕ್ಕೆ ವಾಕಾರ ಆದೇಶವಾಗಿ ಬಂದಿದೆ ನಂತರದ ಪದ ನೋಡೋಣ ಎಂಟನೇದು ತುದಿ ಪ್ಲಸ್ ಕಾಲಲ್ಲಿ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಇಲ್ಲಿ ಕ ಅಕ್ಷರಕ್ಕೆ ಗ ಆದೇಶವಾಗಿದೆ ಕಾಗೆ ಗ ಅಕ್ಷರ ಆದೇಶವಾಗಿದೆ ನಂತರ ಒಂಬತ್ತನೇ ಪದ ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ ಕಕಾರಕ್ಕೆ ಗಕಾರ ಆದೇಶವಾಗಿದೆ ಕಕಾರಕ್ಕೆ ಗಕಾರ ಆದೇಶವಾಗಿದೆ ಹತ್ತನೇ ಪದ ಪ್ಲಸ್ ತೊಗಲು ಪದವನ್ನು ಜೋಡಿಸಿ ಬರೆದಾಗ ಹುಲಿದೋಗ ನೋಡಿ ಹುಲಿ ಪ್ಲಸ್ ತೊಗಲು ಹುಲಿದೋಗ ಇಲ್ಲಿ ದ ಕಾರ ಆದೇಶವಾಗಿದೆ ದ ಕಾರ ಆದೇಶವಾಗಿದೆ ನಂತರ ಹನ್ನೊಂದನೇ ಪದ ಮೆಲ್ ಪ್ಲಸ್ ಮಾತು ಮಾತು ಮೆಲ್ವಾತು ಇಲ್ಲಿ ಮಾಕಾರಕ್ಕೆ ವಾಕಾರ ಆದೇಶವಾಗಿದೆ ಮಾಕಾರಕ್ಕೆ ವಾಕಾರ ಆದೇಶವಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಪದ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಇಲ್ಲಿ ಪಕಾರಕ್ಕೆ ಬಾಕಾರ ಪಕಾರಕ್ಕೆ ಬಾಕಾರ ಆದೇಶವಾಗಿದೆ ಹದಿಮೂರನೇ ಪದ ಕೈ ಪ್ಲಸ್ ತಪ್ಪು ಕೈ ಪ್ಲಸ್ ತಪ್ಪು ಕೈ ತಪ್ಪು ಇಲ್ಲಿ ತಕಾರಕ್ಕೆ ತಕಾರಕ್ಕೆ ಪಕಾರ ಆದೇಶವಾಗಿರೋದನ್ನ ನೋಡ್ತೀವಿ ಹದಿನಾಲ್ಕನೇ ಪದ ಹೂ ಪ್ಲಸ್ ಬುಟ್ಟಿ ಹೂ ಬುಟ್ಟಿ ಇಲ್ಲಿ ಪದನ ಓ ಪ್ಲಸ್ ಬುಟ್ಟಿನ ಬರೆದಾಗ ಓ ಪ್ಲಸ್ ಪುಟ್ಟಿ ಆಗುತ್ತೆ ಇದು ಓ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಇಲ್ಲಿ ಪಾಕಾರಕ್ಕೆ ಬಾಕಾರ ಆದೇಶ ಆಗುತ್ತೆ ಪಾಕಾರಕ್ಕೆ ಬಾಕಾರ ಆದೇಶ ಆಗಿರೋದನ್ನ ನೋಡಬಹುದು ನಂತರದ ಪದ ಇನ್ ಪ್ಲಸ್ ಸರ ಇನ್ ಪ್ಲಸ್ ಸರ ಇಂಚರ ಇಲ್ಲಿ ಸ ಅಕ್ಷರಕ್ಕೆ ಚ ಅಕ್ಷರ ಚ ಅಕ್ಷರ ಆದೇಶವಾಗಿರೋದನ್ನ ನೋಡ್ತೀವಿ ನಂತರದ ಪದ ನೋಡಿ ಕೈ ಪ್ಲಸ್ ತುಂಬಿ ಕೈ ಪ್ಲಸ್ ತುಂಬಿ ಕೈ ತುಂಬಿ ಇಲ್ಲಿ ತಗೆ ದ ಅಕ್ಷರ ಆದೇಶ ಆಗಿದೆ ಹಾಗೆ ದ ಅಕ್ಷರ ಆದೇಶವಾಗಿರೋದನ್ನ ನೋಡ್ತೀವಿ ಅದಿಲ್ ಬೆಲ್ ಬೆಲ್ ಪ್ಲಸ್ ತಿಂಗಳು ಬೆಲ್ ಪ್ಲಸ್ ತಿಂಗಳು ಬೆಳದಿಂಗಳು ಇಲ್ಲಿ ದ ಅಕ್ಷರಕ್ಕೆ ದ ಆದೇಶವಾಗಿರೋದನ್ನ ನೋಡ್ತೀವಿ ನಂತರ ಹದಿನೆಂಟನೇದು ಬೆಳದಿಂಗಳು ಆದಮೇಲೆ ಕೆನೆ ಪ್ಲಸ್ ಪಾಲು ಕೆನೆ ಪ್ಲಸ್ ಪಾಲು ಕೆನೆ ಪಾಲು ಇಲ್ಲಿ ಪಾಗೆ ಪಾ ಆದೇಶವಾಗಿರೋದನ್ನು ನೋಡ್ತೀವಿ ನಂತರ ನೋಡಿ ಹತ್ತೊಂಬತ್ತನೇ ಪದ ನೆರೆ ಪ್ಲಸ್ ವೀದಿ ನೆರೆ ವೀದಿ ಇಲ್ಲಿ ವಾಗೆ ವಾ ಆದೇಶ ಆಗಿರೋದನ್ನು ನೋಡ್ತೀವಿ ನಂತರದ ಪದ ಇಪ್ಪತ್ತನೇದು ು ಪ್ಲಸ್ ಕಾವಲು ಉಲ್ಲು ಪ್ಲಸ್ ಕಾವಲು ಹುಲ್ಲು ಗಾವಲು ಇಲ್ಲಿ ಗ ಆದೇಶ ಆಗಿರೋದನ್ನ ನೋಡ್ತೀವಿ ನಂತರದ ಪದ ಹರಿ ಪ್ಲಸ್ ಕೋಲು ಹರಿ ಪ್ಲಸ್ ಕೋಲು ಹರಿಗೋಲು ಹರಿ ಪ್ಲಸ್ ಕೋಲು ಹರಿಗೋಲು ಇಲ್ಲಿ ಕಾಕಾರಕ್ಕೆ ಗಾಕಾರ ಆದೇಶವಾಗಿದೆ ಕೆಕ್ಕೆ ಗಾಕಾರ ಆದೇಶವಾಗಿದೆ ನಂತರದ ಪದ ಇಪ್ಪತ್ತೆರಡನೇದು ಹರಿ ಪ್ಲಸ್ ಕೂಲು ನಂತರದ ಪದ ನೋಡೋಣ ಕೊನೆ ಪ್ಲಸ್ ಕಾಣು ಕೊನೆ ಪ್ಲಸ್ ಕಾಣು ಕೊನೆ ಗಾಣು ಇಲ್ಲಿ ನಾವು ಕಾಗ ಕಾಕಾರಕ್ಕೆ ಗಾಕಾರ ಆದೇಶವಾಗಿದೆ ಕಾಗೆ ಗ ಆದೇಶ ಆಗಿರೋದನ್ನು ನೋಡ್ತೀವಿ ನಂತರ ಇಪ್ಪತ್ತ್ಮೂರನೇ ಪದ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಪದ ಕೈ ಪ್ಲಸ್ ತೊಳೆ ಕೈದೊಳೆ ಕೈ ಪ್ಲಸ್ ತೊಳೆ ಕೈ ದೊಳೆ ಇಲ್ಲಿ ತಕಾರಕ್ಕೆ ದಕಾರ ಆದೇಶ ಆಗಿದೆ ತಕಾರಕ್ಕೆ ದಕಾರ ಹೊಸಗನ್ನಡ ಪದದಲ್ಲಿ ಕಕಾರಕ್ಕೆ ಕಾರ ಆದೇಶ ಆಗಿದೆ ಕಗೆ ಗ ಆದೇಶ ಆಗಿದೆ ನಂತರದ ಪದ ನೋಡಿ ಇಪ್ಪತ್ತೈದನೇ ಪದ ಒಳ ಪ್ಲಸ್ ತುಟಿ ಒಳ ಪ್ಲಸ್ ತುಟಿ ದುಟಿ ನೋಡಿ ತಾಕಾರಕ್ಕೆ ಕಾರ ಆದೇಶ ಆಗಿದೆ ತಕಾರಕ್ಕೆ ದಕಾರ ಆದೇಶ ನಂತರದ ಪದ ಒಳ ಪ್ಲಸ್ ಮಾತು ಕೂಡಿಸಿ ಬರೆದಾಗ ಒಳ ಮಾತು ಇಲ್ಲಿ ಮಾಕಾರಕ್ಕೆ ಮಾಕಾರ ಮಾಕಾರಕ್ಕೆ ಮಾಕಾರ ಆದೇಶವಾಗಿದೆ ನಂತರದ ಪದ ಇಪ್ಪತ್ತೇಳನೇ ಪದ ಚಳಿ ಪ್ಲಸ್ ಕಾಲ ಚಳಿಗಾಲ ಇಲ್ಲಿ ಕಾಕಾರಕ್ಕೆ ಕಾರ ಆದೇಶವಾಗಿದೆ ಗ ಗದೇಶವಾಗಿರೋದನ್ನ ನೋಡ್ತೀವಿ ಇಲ್ಲಿ ನೋಡಿ ಗ ಗಕಾರ ಆದೇಶ ಆಗುತ್ತೆ ನಂತರದ ಪದ ಕೈ ಪ್ಲಸ್ ತುಂಬಿ ಪದ ಕೂಡಿಸಿ ಬರೆದಾಗ ಕೈ ದುಂಬಿ ಇಲ್ಲಿ ತಾಕಾರಕ್ಕೆ ಕಾರ ಆದೇಶವಾಗಿದೆ ಕಾರಕ್ಕೆ ದ ಕಾರ ಆದೇಶವಾಗಿದೆ ಇಪ್ಪತ್ತೊಂಬತ್ತನೇ ಪದ ಬಿಲ್ ಪ್ಲಸ್ ಪಡಿ ಬಿಲ್ ಪ್ಲಸ್ ಪಿಡಿ ಬಿಲ್ ವಡಿ ಇಲ್ಲಿ ಪಕಾರಕ್ಕೆ ವಾಕಾರ ಆದೇಶ ಆಗಿದೆ ಮೂವತ್ತನೇ ಪದ ನೀರ್ ಪ್ಲಸ್ ಪನಿ ವನಿ ಇಲ್ಲಿ ಪಾಕಾರಕ್ಕೆ ವಾಕಾರ ಆದೇಶವಾಗಿದೆ ಪಾಕಾರಕ್ಕೆ ವಾಕಾರ ಆದೇಶವಾಗಿದೆ ಮುಂದಿನ ವಿಡಿಯೋದಲ್ಲಿ ಸವರ್ಣ ಸಂಧಿ ಎಂದರೆ ಏನು ಸವರ್ಣ ದೀರ್ಘ ಸಂಧಿಗೆ ಸಂಬಂಧಪಟ್ಟಂತೆ ಮೂವತ್ತು ಪದಗಳ ಉದಾಹರಣೆಯನ್ನು ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು